ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ಥರ್ಡ್ ಪಾರ್ಟಿ ವಿಮಾ ದರ ಕಡಿತ, ಟೋಲ್ ರದ್ದತಿ ಸೇರಿದಂತೆ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೇಡಿಕೆಗೆ ಈಡೇರಿಸಬೇಕು ಅಂತ ಹೇಳಿ ಆಗ್ರಹಿಸಿ ಅಖಿಲ ಭಾರತ ಮೋಟಾರು ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಇವತ್ತಿನಿಂದ ರಾಷ್ಟ್ರವ್ಯಾಪಿ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದೆ. ನಿತ್ಯ ತೈಲ ದರ ಏರಿಕೆಯಿಂದಾಗಿ ಕೇಂದ್ರ ಲಾರಿ ಮಾಲೀಕರು ಏನೋ ಲಾರಿ ಮಾಲೀಕರ ಮೇಲೆ ಕೇಂದ್ರ ಸರ್ಕಾರ ಒಂದು ಗದಾಪ್ರಹಾರವನ್ನು ಮಾಡ್ತಿದೆ ಅಂತ ಹೇಳಿ ಆರೋಪಿಸಿ ಲಾರಿ ಮಾಲೀಕರು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ. ಮುಷ್ಕರದಿಂದಾಗಿ ಕರ್ನಾಟಕದಲ್ಲಿ 930,000 ಲಾರಿಗಳು ಸಂಚಾರವನ್ನು ಇವತ್ತು ಸ್ಥಗಿತಗೊಳಿಸಲಿವೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಈಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಲಾರಿ ಮುಷ್ಕರದಿಂದಾಗಿ ಯಾವ ರೀತಿಯಾಗಿ ಸಮಸ್ಯೆಯನ್ನ ಜನರು ಇವತ್ತು ಅನುಭವಿಸಬಹುದು? ಏನು ತೆರಿಗೆ ಜೊತೆಗೆ ಟೋಲ್ ಸಂಗ್ರಹಗಳಲ್ಲಿ ಸಾಕಷ್ಟು ದುಪ್ಪಟ್ಟು ತೆರಿಗೆ ವಿಧಿಸ್ತಾರೆ, ಜೊತೆಗೆ ಇನ್ನೊಂದಷ್ಟು ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಬೇಕು ಅನ್ನೋ ಏನು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿ ಜೊತೆಗೆ ಆಗ್ರಹ ಪಡಿಸುವ ನಿಟ್ಟಿನಲ್ಲಿ ಏನಿವತ್ತು ದೇಶಾದ್ಯಂತ ಲಾರಿ ಮುಷ್ಕರಕ್ಕೆ ಕರೆ ನೀಡಿರುವಂತ, ಜೊತೆಗೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಷಣ್ಮುಗಪ್ಪ ನೇತೃತ್ವದಲ್ಲಿ ಇವತ್ತು ರಾಜ್ಯಾದ್ಯಂತ ಲಾರಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಅಂದ್ರೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳನ್ನ ಕೇಂದ್ರ ಸರ್ಕಾರಕ್ಕಾಗ್ಬೋದು, ರಾಜ್ಯ ಸರ್ಕಾರಕ್ಕಾಗ್ಬೋದು ಸಾಕಷ್ಟು ಬಾರಿ ಮನವಿಯನ್ನ ಸಲ್ಲಿಸಿದ್ವಿ, ಜೊತೆಗೆ ಆಗ್ರಹ ಕೂಡ ಪಡಿಸಿದ್ವಿ. ಆದ್ರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಇದುವರೆಗೂ ಕೂಡ ಬಗೆಹರಿಸಿದ ಒಂದು ನಿಟ್ಟಿನಲ್ಲಿ ಕೂಡ ಇವತ್ತು ಪ್ರತಿಭಟನೆ ಕರೆ ನೀಡುವಂತದ್ದು. ಸಾಕಷ್ಟು ಏನು ಲಕ್ಷಾಂತರ ಲಾರಿಗಳು ಇವತ್ತು ಏನು ನಿನ್ನೆ ರಾತ್ರಿಯಿಂದಲೇ ಸಂಚಾರವನ್ನ ಜೊತೆಗೆ ಪ್ರತಿಯೊಂದು ಸರಕು ಸಾಗಣೆಯನ್ನು ಕೂಡ ನಿಲ್ಲಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಕೂಡ ಸಾಕಷ್ಟು ತೊಂದರೆ ಆಗ್ತಿದೆ. ಇವತ್ತು ಪ್ರತಿಭಟನೆಗೆ ಸಂಬಂಧ ಬೆಂಗಳೂರಿನ ಟೌನ್ನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಕರೆ ನೀಡುವಂತದ್ದು, ಜೊತೆಗೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಏನು ಬಜೆಟ್ ಮಂಡನೆಯಲ್ಲಿ 1.64 ಪೈಸೆ ಡೀಸೆಲ್ ಪ್ರಮಾಣದಲ್ಲಿ ಕೂಡ ಹೆಚ್ಚಳ ಮಾಡಿರುವುದು, ಈ ಒಂದು ಪ್ರತಿಭಟನೆಗೂ ಕೂಡ ಒಂದು ಖಂಡನೆ ಆಗ್ತಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಷಣ್ಮುಗಪ್ಪ ನೇತೃತ್ವದಲ್ಲಿ ಟೌನ್ನಲ್ಲಿ ಪ್ರತಿಭಟನೆ ಮಾಡ್ತಾರೆ. ಪ್ರತಿಭಟನೆಯ ನಂತರ ವಿಧಾನಸೌಧ ಮತ್ತಿತರ ಮತ್ತು ಸಾರಿಗೆ ಏನು ಅಧಿಕಾರಿಗಳು ಕೂಡ ಒಂದು ರೀತಿ ಬಿಸಿ ಮುಸುವ ತಂತ್ರವನ್ನ ರೂಪಿಸಿರುವಂತದ್ದು ನಿಖಿಲ್. ಓಕೆ, ಧನ್ಯವಾದ ಮಂಜುನಾಥ್.